ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳ ಮುಖಾಂತರ ಅಧಿಕಾರಕ್ಕೆ ಬಂದಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 85 ದಿನಗಳ ಅಧಿಕಾರದ ಅವಧಿಯಲ್ಲಿ 16 ಭ್ರಷ್ಟಾಚಾರಗಳ ಆರೋಪಗಳನ್ನು ಹೊತ್ತಿದೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಕೃಷಿ ಮಂತ್ರಿಗಳ ವಿರುದ್ಧವಾಗಿರತಕ್ಕಂತಹ ದೂರನ್ನ ಈಗಾಗಲೇ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಅಡಿಯಲ್ಲಿ ಭ್ರಷ್ಟಾಚಾರಗಳು ಮಿತಿ ಮೀರಿದೆ, 5-6 ಲಕ್ಷ ರೂಪಾಯಿಗಳನ್ನ ತಾಲೂಕು ಅಧಿಕಾರಿಗಳಿಂದ ಕೇಳ್ತಾರೆ ಅನ್ನತಕ್ಕಂಥ ವರದಿಯ ಆಧಾರದಲ್ಲಿ ದೂರುಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯಪಾಲರು ಅದರ ತನಿಖೆಗೆ ಆಗ್ರಹವನ್ನು ಮಾಡಿದ್ದಾರೆ. ಬಿಬಿಎಂಪಿಯ ಎಲ್ಲ ಗುತ್ತಿಗೆದಾರರು ಸೇರಿ ತಮಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನು ಕೊಡಬೇಕು, ನಮಗೇನು ಕಳೆದ ಬಾರಿ ಆಗಿರ್ತಕ್ಕಂಥ ಕೆಲಸ ಕಾಮಗಾರಿಗಳ ಬಿಲ್ಗಳನ್ನು ಕೊಡಬೇಕು ಅಂತ ಹೇಳುವಂತ ಬೇಡಿಕೆಯನ್ನು ಇಟ್ಟರೆ ಅದರಲ್ಲಿ ಪರ್ಸೆಂಟೇಜ್ಗೋಸ್ಕರ ಇದನ್ನು ನಿಲ್ಲಿಸುವಂತ ಕೆಲಸ ಕಾರ್ಯಗಳು ಇವತ್ತು ಉಪಮುಖ್ಯಮಂತ್ರಿಗಳಿಂದ ಆಗಿದೆ. ಹಾಗಾಗಿ ಈಗಾಗಲೇ ಗುತ್ತಿಗೆದಾರರ ಸಂಘದವರು ಹೋಗಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡಿದ್ದಾರೆ, ನಾವು ದಯಾಮರಣ ಕುಸಿದರಿದ್ದೇವೆ, ನಮಗೆ ಅನುದಾನಗಳನ್ನು ಬಿಡುಗಡೆ ಮಾಡಿಸಿ ಅಂತ ಹೇಳುವಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದರ ಪರಿಣಾಮ ಇವತ್ತು ಮಾಧ್ಯಮಗಳಲ್ಲಿ ಕಂಡ ಹಾಗೆ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಮಾತಾಡತಕ್ಕಂಥದ್ದನ್ನು ಕಂಡಿದ್ದೀವಿ. ಇಲಾಖೆಗಳಲ್ಲಿ ರೇಟ್ ಫಿಕ್ಸ್ ಆಗಿದೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೊಡಬೇಕು, ಅಧಿಕಾರಿಗಳು ಎಷ್ಟು ಕೊಡಬೇಕು, ಲಂಚಾತಾರ ಜಾಸ್ತಿ ಆಗ್ತಾ ಇದೆ. ಇವತ್ತು ಭ್ರಷ್ಟಾಚಾರ ಮುಖ್ಯಮಂತ್ರಿಗಳ ಮನೆಯಿಂದಲೇ ಪ್ರಾರಂಭ ಆಗಿದೆ ಅನ್ನತಕ್ಕಂಥದ್ದು ಕರ್ನಾಟಕದಲ್ಲಿ ಆಗಿದೆ. ಹಾಗಾಗಿ ಇದೊಂದು ಭ್ರಷ್ಟಾಚಾರ ಯುಕ್ತವಾಗಿರ್ತಕ್ಕಂಥ ಸರ್ಕಾರ ಆಗಿದೆ. ಇವತ್ತೊಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಾಧ್ಯಮಗಳ ಮುಖಾಂತರ ತಿಳಿದಿದೆ, ಮತ್ತು ಬಿಬಿಎಂಪಿಯ ಎಲ್ಲ ಗುತ್ತಿಗೆದಾರರು ಮನವಿಯನ್ನ ಮಾಡಿದ್ದಾರೆ, ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನತಕ್ಕಂಥದ್ದು ತಿಳಿತಾ ಇದೆ. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಮತ್ತು ಕೃಷಿ ಸಚಿವರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಅವರು ತತ್ಕ್ಷಣದಿಂದ ರಾಜೀನಾಮೆ ಕೊಡಬೇಕು ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ, ಗೌರವಗಳನ್ನು ಕಳ್ಕೊಂಡಿದೆ. ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕುಂಠಿತ ಮಾಡಿದೆ. ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗ್ಯಾರಂಟಿ ಕಾರಣಕ್ಕೋಸ್ಕರ ಅಭಿವೃದ್ಧಿ ಕಾರ್ಯಗಳು ಮಾಡ್ಲಿಕ್ಕಾಗ್ತಾ ಇಲ್ಲ. ಶಾಸಕರುಗಳಿಗೆ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ 2.5 ಕೋಟಿ ರೂಪಾಯಿ ಅನುದಾನಗಳನ್ನು ಕೊಡ್ತಾ ಇಲ್ಲ. ರಾಜ್ಯದ ಎಲ್ಲ ಹಿಂದಿನ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಪರ್ಸೆಂಟೇಜ್ಗೋಸ್ಕರ. ಹಾಗಾಗಿ ಮುಖ್ಯಮಂತ್ರಿಯ ಕಾರ್ಯಾಲಯದಿಂದ ಹಿಡಿದು ತಾಲೂಕು ಆಫೀಸ್ವರೆಗೆ ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿದೆ. ತಹಶೀಲ್ದಾರ್ಗಳ ಅಡಿಯಲ್ಲಿ ಭ್ರಷ್ಟಾಚಾರಗಳನ್ನು ಲಂಚವನ್ನು ತಗೊಂಡಿದ್ದಾರೆ, DC ಗಳಲ್ಲಿ ಲಂಚವನ್ನು ತಗೊಂಡಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ. ಹಾಗಾಗಿ ಆ ಲಂಚದ ಪರಿಣಾಮ ಇವತ್ತು ತಾಲೂಕು ಆಫೀಸ್ಗಳಲ್ಲೂ ಮಿತಿ ಮೀರಿರತಕ್ಕಂಥ ಲಂಚ ಭ್ರಷ್ಟಾಚಾರ, ಸಾಮಾನ್ಯ ಜನರು ತಾಲೂಕು ಆಫೀಸ್ಗಳಿಗೆ ಹೋಗದೇ ಇರತಕ್ಕಂಥ ಪರಿಸ್ಥಿತಿಗಳಿದ್ದಾವೆ. ಇದರ ಇವತ್ತು ಮೊದಲ ಬಲಿ ಆಗಿದೆ. ಹಾಗಾಗಿ ಹೇಳಿದೆ ತತ್ಕ್ಷಣದಿಂದ ಚಲುವರಾಯಸ್ವಾಮಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಇದನ್ನು ಹೋರಾಟವನ್ನು ತಗೊಳುತ್ತೆ. ಈ ಭ್ರಷ್ಟಾಚಾರದ ವಿರುದ್ಧ ನಾವು ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತೀವಿ. ಇವತ್ತು ಜನರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ಈ ಸರ್ಕಾರ ಕೊಡಬೇಕು. ಗ್ಯಾರಂಟಿ ಹೆಸರಲ್ಲಿ ಏನೆಲ್ಲ ಹೇಳಿದ್ರೆ ಅದೆಲ್ಲವನ್ನು ಮಾಡುವಲ್ಲಿ ವಿಫಲ ಆಗಿದೆ. ಅದು ಬಿಟ್ಟರೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು 10 ಹತ್ಯೆಗಳಾಗಿದ್ದಾವೆ 85 ದಿನಗಳಲ್ಲಿ. ಸುಮಾರು 16-17 ಜನ ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಮಣಿಪುರದ ಬಗ್ಗೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡುವಂತ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡಿದೆ. ರಾಜ್ಯದಲ್ಲಿ ಒಬ್ರು ಮುನಿ, ಇಡೀ ದೇಶದಲ್ಲಿ ಆಗಲಿಲ್ಲ, ಮುನಿಯ ಹತ್ಯೆ ಆಗಿದೆ. 9-10 ಬಾರಿ ಕಡಿತ ಆಗಿ ಅವರನ್ನು ಹತ್ಯೆ ಮಾಡತಕ್ಕಂಥ, ಅವರನ್ನು ಬೋರ್ವೆಲ್ಗೆ ಹಾಕತಕ್ಕಂಥ ಕೆಲಸ ಕಾರ್ಯಗಳು ಕರ್ನಾಟಕ ಸರ್ಕಾರದ. ಯಾಕೆ ರಾಹುಲ್ ಗಾಂಧಿ ಅವರು ಅದನ್ನು ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ? ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಹತ್ಯೆಗಳು ಜಾಸ್ತಿ ಆಗಿದೆ, ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗಿದ್ದಾವೆ. ಇವತ್ತು ದ್ವೇಷದ ರಾಜಕಾರಣದ ಮುಖಾಂತರ ಕಾರ್ಯಕರ್ತರನ್ನು ಜೈಲಿಗೆ ಹಾಕುವಂತ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪಠ್ಯಪುಸ್ತಕದ ಮಾತನಾಡಿದ್ರೆ ಪಠ್ಯಪುಸ್ತಕದಿಂದ ಹಿಂದಿನ ಪಠ್ಯಗಳನ್ನು ವಾಪಸ್ ತೆಗಿತೀವಿ ಅಂತ ಹೇಳ್ತಾರೆ. ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೋತೀವಿ ಹೇಳ್ತಾರೆ, ಮತಾಂತರ ನಿಷೇಧ ಕಾನೂನು ವಾಪಸ್ ತಗೋತೀವಿ ಹೇಳ್ತಾರೆ. ಒಟ್ಟಾರೆಯಾಗಿ ಅಭಿವೃದ್ಧಿಯ ಕಾರ್ಯಗಳಿಗೆ ಈ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ, ದ್ವೇಷದ ರಾಜಕಾರಣಕ್ಕೆ ಪೂರಕವಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಕಾಂಟ್ರಾಕ್ಟರ್ಗಳನ್ನ ಬಲಿ ತಗೊಳ್ಳುವಂತ ಕೆಲಸ ಕಾರ್ಯಗಳು ನಡೀತಾ ಇದೆ.
ಬಿಬಿಎಂಪಿಯಲ್ಲಿ ಎಲ್ಲ ಬಿಲ್ಗಳನ್ನು ಪೆಂಡಿಂಗ್ ಇಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ರಾಜ್ಯದ ಪಿಡಬ್ಲ್ಯೂಡಿ ಮತ್ತು ಬಾಕಿ ಉಳಿದಂತ ಇಲಾಖೆಯಲ್ಲೂ ಹಣಗಳನ್ನು ನಿಲ್ಲಿಸುವಂತಹ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಅಭಿವೃದ್ಧಿಗೆ ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಈಗಾಗಲೇ ಕೃಷಿ ಅಧಿಕಾರಿಗಳು ಧೈರ್ಯ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದಾರೆ, ಕೃಷಿ ಸಚಿವರ ವಿರುದ್ಧವಾಗಿರ್ತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಒಂದು ಮಾನ ಮರ್ಯಾದೆ ಗೌರವ ಇರುವಂತಹ ಸರ್ಕಾರ ಆದರೆ ಅವರು ರಾಜೀನಾಮೆ ತಗೋಬೇಕು. ಇವತ್ತು ಮೊದಲ ಬಲಿಯಾಗಿದೆ ಕಾಂಟ್ರಾಕ್ಟರ್ದು, ಅದಕ್ಕೆ ಉತ್ತರವನ್ನು ಕೊಡಬೇಕು. ನಾನು ಹೇಳ್ತೇನೆ ಇವತ್ತು ರಾಜೀನಾಮೆಯನ್ನು ಕೊಡಬೇಕು, ತನಿಖೆಯನ್ನು ಎದುರಿಸಿ. ಬೇರೆ ಬೇರೆ ಹೇಳಿಕೆಗಳನ್ನು ಕೊಡಿಸುವಂತ ಪ್ರಯತ್ನಗಳು ಈಗ ನಡೀತಾ ಇದೆ. ಅವರು ಕಾಂಟ್ರಾಕ್ಟರ್ ಹೌದಲ್ಲ, ತನಿಖೆ ಆಗಲಿ, ತನಿಖೆಯವರೆಗೆ ಅವರು ರಾಜೀನಾಮೆ ಕೊಡಲಿ, ಪೂರ್ತಿಯಾಗಿರತಕ್ಕಂಥ ತನಿಖೆಯನ್ನು ಮುಕ್ತವಾಗಿ ಬರಲಿ. ಹಾಗಾಗಿ ಸರ್ಕಾರಕ್ಕೆ ಒಂದು ಜನರ ವಿಶ್ವಾಸ ಸರ್ಕಾರ ಹೌದು ಅಂತಾದ್ರೆ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.